ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಅದರ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಆಯಿಲ್ ಕಲೆಯನಾಗಿದೆಯಲ್ಲ, ಇದನ್ನೇ ಹೇಗೆ ರಿಮೂವ್ ಮಾಡೋದು ಅಂತ ನೋಡಿಬಿಡೋಣ. ನೋಡಿ, ನಾನಿಲ್ಲಿ ಕೆಳಗಡೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟ್ ಮೇಲೆ ಹೀಗೆ ಬಟ್ಟೆ ಹಾಕಿ ನೋಡಿ, ಮುಖಕ್ಕೆ ಏನು ಪೌಡರ್ ಹಚ್ತೀವಲ್ಲ ಟಾಲ್ಕಮ್ ಪೌಡರ್, ಅದನ್ನು ನಾನಿಲ್ಲಿ ಹೀಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕಿಬಿಟ್ಟು ಹೀಗೆ ಕೈಯಲ್ಲಿ ಒಂದು ಸಲ ಬೆರಳಲ್ಲಿ ಹೀಗೆ ಮಾಡಬೇಕು, ಮತ್ತು ಇನ್ನೊಂದು ಸ್ವಲ್ಪ ಪೌಡರ್ ಹಾಕಿ ನೋಡಿ ಹೀಗೆ ಮಾಡಿ, ಮತ್ತು ಹಿಂದ್ಗಡೆ ಪಾರ್ಟಲ್ಲು ಈ ಥರ ಚೆನ್ನಾಗಿ ಪೌಡರ್ ಹಾಕಿಬಿಟ್ಟು ಸ್ವಲ್ಪ ಕೈಯಲ್ಲಿ ಈ ರೀತಿ ಫುಲ್ ತೀಡಬೇಕು. ಚೆನ್ನಾಗಿ ಕಲೆ ಆಗಿರೋ ಭಾಗಕ್ಕೆ ಪೌಡರ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಆಗೋ ಹಾಗೆ ಹೀಗೆ ಬೆರಳಲ್ಲಿ ಮಾಡಬೇಕು. ನೋಡಿ, ಇದನ್ನು ಒಂದು 10 ನಿಮಿಷ ಹೀಗೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ 10 ನಿಮಿಷ ಆಗಿದೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ, ಸ್ವಲ್ಪ ಲೈನ್ ಥರ ಇದೆ. ಮತ್ತು ಇಲ್ಲಿ ರಿವರ್ಸ್ ಸೈಡು ನೋಡಿ, ಎಣ್ಣೆ ಕಲೆನ ಎಣ್ಣೆ ಅಂಶ ಏನಿರುತ್ತಲ್ಲ ಅದನ್ನು ಈ ಪೌಡರ್ ಫುಲ್ ಹಿಡ್ಕೊಂಡಿದೆ. ಪೌಡರ್ ಸ್ವಲ್ಪ ಗಟ್ಟಿಯಾಗಿದೆ, ಫುಲ್ ಪುಡಿ ಪುಡಿ ಥರ ಇಲ್ಲ. ನೋಡಿ, ಹೀಗೆ ಬೆರಳಲ್ಲಿ ಪೌಡರ್ನ ಹೀಗೆ ತೆಗಿಬೇಕು. ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ, ನೀವು ಉಗುರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ತೆಗಿಬೇಕು. ನೋಡಿ, ಹೀಗೆ ಫುಲ್ ಪೌಡರ್ನ ಸ್ವಲ್ಪ ಹೀಗೆ ತೆಗಿಬೇಕು. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಒಂದು ಬೌಲ್ಗೆ 1/2 ಚಮಚ ಆಗೋಷ್ಟು ಸೋಪಿಂಗ್ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ಸೋಪಿ 2 ಚಮಚ ಚೆನ್ನಾಗಿ ಇದನ್ನು ನಾವು ಪಾತ್ರೆ ಏನು ತೊಳಿತೀವಲ್ಲ ಲಿಕ್ವಿಡು ಫ್ರೆಶ್ ಏನಿರುತ್ತೆ ಅದನ್ನು ಅದರಲ್ಲಿ ಇದ್ದೀನಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇದನ್ನು ಹೀಗೆ ನೀಟಾಗಿ ಈ ಪೌಡರ್ ಆಗ ಭಾಗಕ್ಕೆ ನಾವು ಫ್ರೆಶ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋಪಿನ ಪೌಡ್ರು ಮತ್ತು ಪಾತ್ರೆ ತೊಳೆಯೋ ವಿಮ್ ಲಿಕ್ವಿಡು ನೀವು ಯಾವುದೇ ಲಿಕ್ವಿಡ್ನಾದರೂ ಯೂಸ್ ಮಾಡ್ಬೋದು. ನೋಡಿ, ಅದನ್ನು ಹೀಗೆ ಪೌಡರ್ ಏನು ಹಚ್ಚಿರ್ತೀವಲ್ಲ ಎಣ್ಣೆ ಕಲೆ ಆಗಿದ್ದ ಪಾರ್ಟ್ಗೆ, ಅದಕ್ಕೆ ಹೀಗೆ ಚೆನ್ನಾಗಿ ಹಚ್ಚಬೇಕು. ಫುಲ್ ಕಲೆ ಆದ ಜಾಗಕ್ಕೆಲ್ಲ ಹೀಗೆ ನೀಟಾಗಿ ಹಚ್ಚಿ ಹಿಂದ್ಗಡೆ ಭಾಗಕ್ಕೂ ಹೀಗೆ ಚೆನ್ನಾಗಿ ಹಚ್ಚಬೇಕು. ನೋಡಿ, ನಾನು ಸ್ವಲ್ಪ ಉಳಿದಿದೆ ಅದನ್ನು ಸಹ ನಾ ಮೇಲ್ಗಡೆ ಹೀಗೆ ಚೆನ್ನಾಗಿ ಬ್ರಷಲ್ಲೇ ಹಚ್ತಾ ಇದ್ದೆ. ನೋಡಿ, ಇವಾಗ ಹಚ್ಚಿ ಆಗಿದೆ. ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದರೆ, ಒಂದು ಮಗ್ಗಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ಸೋಪಿನ ಅಂಶ ಹೋಗೋವರೆಗೂ ಹೀಗೆ ಕ್ಲೀನಾಗಿ ತೊಳಿಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ಗಟ್ಟಿಯಾಗಿ ಹೀಗೆ ತಿಕ್ಕಿ 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 ತೊಳಿಬೇಕು. ಚೆನ್ನಾಗಿ ನೀರನ್ನು ತೆಗೆದು ನೋಡಿ, ಮತ್ತೊಂದು ಸಲ ನೀವು ಬೇರೆ ನೀರನ್ನು ಹಾಕ್ಕೊಂಡು ಮತ್ತೊಂದು ಸಲ ಸೋಪಿನ ಅಂಶ ಎಲ್ಲ ಹೋಗಬೇಕು. ಸೋಪು ಮತ್ತು ಲಿಕ್ವಿಡ್ ಹಾಕಿರ್ತೀವಲ್ಲ ಅದು, ಮತ್ತು ಫಸ್ಟ್ ಏನು ನಾವು ಪೌಡರ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಕ್ಲೀನಾಗಿ ಹೋಗೋ ಹಾಗೆ ತೊಳಿಬೇಕು. ನೆಕ್ಸ್ಟು ಇದನ್ನು ಒಂದು 1/4 ಗಂಟೆ 1/2 ಗಂಟೆ ಬಿಸಿಲಿನಲ್ಲಿ ಅಥವಾ ನೆರಳಲ್ಲಿ ಒಣಗಿಸಿದರೆ ಆಯಿತು. ಅಂದರೆ ಈ ಫುಲ್ಲು ಒಣಗಿದ ಮೇಲೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ನೋಡಿ, ಎಣ್ಣೆ ಕಲೆ ಅಂಶ ಅವಾಗೇನು ಕಾಣಿಸ್ತಿತ್ತಲ್ವ, ಇವಾಗ ಒಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ನನಗೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್, ಇಷ್ಟೆಲ್ಲ ಕ್ಲೀನಾಗಿ ಹೋಗಿಬಿಟ್ಟಿದೆ ಅಲ್ವಾ ಎಣ್ಣೆ ಕಲೆ. ನಾನು ಮೊದಲೊಂದು ಸಲ ಸೀರೆಗೆ ಎಣ್ಣೆ ಕಲೆ ತಾಗಿದಾಗ ಈ ಟಿಪ್ಸ್ನ ಯೂಸ್ ಮಾಡಿದ್ದೆ. ಅದನ್ನು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ.
ಆದರೆ ಆಗಿರಲಿಲ್ಲ. ಅಂದರೆ ಇವಾಗ ಮತ್ತೆ ನನ್ನ ಬಟ್ಟೆಗೆ ಟೀಶರ್ಟ್ಗೆ ಎಣ್ಣೆ ಕಲೆ ತಾಗ್ಬಿಟ್ಟು ಇದೇ ಒಳ್ಳೆಯ ಸಮಯ, ನಾನು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡಿದೆ. ನಿಮ್ಮ ಜೊತೆ ಇದರಿಂದ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ವಿಡಿಯೋಕ್ಕೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.